ಇವತ್ತು ನೀನು ಬಂದು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟೆ ಪ್ರದ್ಯುಮ್ನ. 2 ನಿಮಿಷ ನಾನು ಬರ್ತೀನಿ, ನೀನು ಹೋಗಿರು. ನಿನ್ನ ಮಗಳಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ ಈಶ್ವರಿ, ಅಥವಾ ನಿನಗೆ ನಂಬಿಕೆ ಇಲ್ವಾ? ಪ್ರದ್ಯುಮ್ನ ಬಂದ ಯುಕ್ತಿ ಬರಲಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಅದಕ್ಕೆ ಪ್ರದ್ಯುಮ್ನ ಬರದೇ ಇದ್ದಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ ಈಶ್ವರಿ? ಅಷ್ಟಕ್ಕೂ ಬಾಯಿಗೆ ಬಂದಾಗ ಮಾತಾಡೋದು ನಿನ್ನ ಗುಣ, ನನಗದ್ರ ಅವಶ್ಯಕತೆನೂ ಇಲ್ಲ, ಆಸೆನೂ ಇಲ್ಲ. ಸೌಮ್ಯ ಜಿಗಳೆ, ಆಗ್ಬಾರ್ದಾಗಿತ್ತು. ಅಚಾತುರ್ಯ ನಡೆದು ಹೋಗಿದೆ. ಇವಾಗ ಇದಕ್ಕೆ ನೀವೇ ಪರಿಹಾರ ತಿಳಿಸ್ಕೊಡ್ಬೇಕು. ಪೂರ್ಣಾಹುತಿ ಆಗದೆ ದೇವತೆಗಳು ಹವಿಸ್ಸನ್ನ ಸ್ವೀಕರಿಸೋದಿಲ್ಲ ತಾಯಿ. ಅನ್ಬಾರ್ದು, ಆದ್ರೆ ನಡೆದಿದ್ದು ಅಶುಭ. ಹಾಗನ್ಬೇಡಿ ಸೌಮ್ಯ ಜಿಗಳೆ, ವೇದ ಪಾರಂಗತರ ನೀವು, ಶಾಸ್ತ್ರ ಜ್ಯೋತಿಷ್ಯ ನಿಮ್ಮಷ್ಟು ತಿಳಿದವರು ಯಾರೂ ಇಲ್ಲ. ಏನಾದರೂ ದಾರಿ ಇರಲೇಬೇಕು, ಅದನ್ನ ನೀವು ತಿಳಿಸ್ಕೊಡಿ. ದೇವ್ರಿದಾನಮ್ಮ, ನಾವು ಮಾಡೋದು ನೀವು ಮಾಡೋದು ಮಾಡಾಗಿದೆ. ನಿಮ್ ಮೊಮ್ಮಗನ ಜೀವ ಜೀವನ ಎರಡೂ ಆ ಶಿವನ ಕೈನಲ್ಲಿದೆ. ಏನು ಯೋಚನೆ ಮಾಡ್ಬೇಡಮ್ಮ, ಪ್ರದ್ಯುಮ್ ನಂಗೆ ಏನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ಇಂದ್ರ? ಹೌದು, ಉತ್ತರ ಹೇಳಿದ್ದು ನಿಜ ಆಗ್ತಿದೆ ಅನ್ಸ್ತಾ ಇದೆ. ಗೋಲದಲ್ಲಿ ಹೋಗಿ ಕಪ್ಪಾಯ್ತು, ನನ್ ಜಗತ್ತೇ ಕತ್ಲಾಗ್ತಿದೆ. ಕಿತ್ಕೋತಾರೆ ಮೈ ನನ್ನ ನಿಮ್ಮಿಂದ? ಯಾರು ಏನೇ ಮಾಡಿದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನನ್ನ ಕರ್ಕೊಂಡು ಹೋಗಕ್ಕೆ ಆ ಯಮಾನೇ ಬಂದರೂ ಬರಲ್ಲ ಅಂತೀನಿ. ಯಾಕೆ ಹೇಳಿ? ನನಗೇನು ಆಗಲ್ಲ ಅಂತ ನಿಮಗೆ ಮಾತು ಕೊಟ್ಟಿದ್ದೀನಲ್ಲ. ಮಾಯಿ, ಈ ಪ್ರದ್ಯುಮ್ನ ಕೊಟ್ಟಿರೋ ಮಾತು ಉಳಿಸ್ಕೊತಾನೆ ಅಂತ ಗೊತ್ತಲ್ವಾ? ನಾನು ಎಲ್ಲೇ ಇದ್ದೀನಿ ಮಾಯಿ, ಯಾವತ್ತೂ ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಸಾರಿ, ಲೇಟ್ ಆಗೋಯ್ತು, ಅದೊಂದು ದೊಡ್ಡ ಕತೆ. ಅದು ಸರಿ, ಪ್ರದ್ಯುಮ್ನ ಇಲ್ಲಿ, ನನ್ನ ಎಂಗೇಜ್ಮೆಂಟಿಗೆ ರೆಡಿ ಮಮ್ಮ. ಮಗಳಾಗಿ ಹುಟ್ಟಿದ ಮೇಲೆ ಅಮ್ಮನ ಕೆಲ್ಸಕ್ಕೆ ಸಹಾಯ ಮಾಡಬೇಕು, ಮಣ್ಣು ಹಾಕ್ಬಾರ್ದು ನಿನ್ ತರ. ಅನ್ನೋದು ನಿಲ್ಸು,
ಆಗಿದ್ದು ಆಮ್ರಪಾಲಿಯಿಂದ ಮಮ್ಮ. ಅವಳು ಇಲ್ಲ ಅಂದಿದ್ರೆ ಯಾವ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವಳು ನನ್ನ ಲೈಫಲ್ಲಿ ಒಳ್ಳೆ ವೈರಸ್ ತರ ಬಂದಿದ್ದಾಳೆ, ಹೋಗ್ತಾನೆ ಇಲ್ಲ. ನೋವಾಯ್ತಾ ಶೋನಾ? ಹ್ಞೂ ಮಮ್ಮ, ಯಾವತ್ತೂ ಹೊಡೆದೇ ಇರಲಿಲ್ಲ ನೀನು. ಈ ಮನೆಗೆ ಬಂದಾಗಿಂದ ಬರೀ ಬೈತಾನೆ ಇದೆಯಾ, ಪ್ರೀತಿಯಿಂದ ಮಾತಾಡ್ಸೋದೇ ಇಲ್ಲ ನೀನು. ಹೋಟೆಲ್ ಬೆಂಕಿ ಕೆಲಸಲ ಗೊತ್ತಿಲ್ಲದೆ ನಾಲ್ಗೆ ಕೈಗೆ ಬಂದ್ಬಿಡ್ತ ಶೋನ. ನೀನು ಹಾಗೆ ಮಾಡ್ತೀಯ, ಎಷ್ಟು ಗಿಣಿಗೆ ಹೇಳ್ದಂಗೆ ಹೇಳಿದ್ದೆ, ಅದೇ ಮುಹೂರ್ತದಲ್ಲಿ ಆಗಬೇಕು ನಿಶ್ಚಿತಾರ್ಥ ಅಂತ. ನನ್ ತಪ್ಪಲ್ಲ ಮಮ್ಮ, ಎಲ್ಲ ಆಮ್ರಪಾಲಿಯಿಂದ ಆಗಿದ್ದು. ಅವಳ ಮನೇಲಿ ಇರೋವರೆಗೂ ನನ್ನ ಕೆಲಸ ಆಗಲ್ಲ ಅನ್ಸುತ್ತೆ. ಎಲ್ಲೋದ್ರೂ ಕಾಲ್ ಕಾಲ್ಗೆ ಸಿಗ್ತಾಳ ಮಮ್ಮ, ಒಳ್ಳೆ ಮುಳ್ತಾರ. ಆಮ್ರಪಾಲಿ ನಮ್ಮ ಮನೆ ಕಡೆ ಏನು ಬರಲ್ಲ, ಅವಳ ಕೈಗೆ ಸಾಕಷ್ಟು ದುಡ್ಡು ಕೊಟ್ಟು ಮತ್ತೆ ನಮ್ಮ ಮನೆ ಕಡೆ ಬರಬೇಡ ಅಂತ ಹೇಳಿ ಕಳಿಸಿ. ಯೋಚನೆ ಮಾಡ್ಬೇಡ ಶಿವನ, ಇನ್ಮೇಲಿಂದ ಆ ಆಮ್ರಪಾಲಿ ನಿನ್ನ ಕಣ್ಣಿಗೆ ಬೀಳಲ್ಲ. ಯಾಕೆ? ಅವಳ ಅರಸು ಮನೇಲಿ ಇದ್ರಲ್ವಾ, ಇವತ್ತಿಗೆ ಅವಳ ಅರಸು ಮನೆ ಸಂಬಂಧ ಮುಗ್ದೋಯ್ತು. ಅಮ್ಮ ಏನಾಯ್ತಮ್ಮ? ಪ್ರದ್ಯುಮ್ನ ಇಲ್ಲೇನ್ ಮಾಡ್ತಾ ಇದೀಯಾ? ಮಾಯಿನ ಹುಡುಕ್ತಾ ಇದ್ರು ಅಮ್ಮ. ನೀನೇನ್ ಮಾಡ್ತಾ ಇದೀಯಲ್ಲಿ? ಏನಿಲ್ಲ, ಹೀಗೆ ಸಮುದ್ರದ ಹತ್ರ ಬರೋಣ ಅನ್ಸ್ತು ಅಷ್ಟೆ. ಆರಾಮಾಗಿದ್ಯಾ? ನೀವೆಲ್ಲ ಆರಾಮಾಗಿ ಬಂದ್ರಲ್ಲ, ಅದೇ ನಂಗೆ ಆರಾಮ. ನಿಜವಾಗ್ಲು ನಿಜವಾಗ್ಲು ನಡಿ ಹೋಗೋಣ. ಅಮ್ಮ ನೀನ್ ಹೋಗಿರು, ಯಾಕೋ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಬರಬೇಕು ಅಂತ ಅನ್ಸ್ತಿದೆ. ಏನಾಗ್ತಿದೆ ನನಗೆ? ಆಮ್ರಪಾಳಿಗೆ ಏನಾದರೂ ಆದರೆ ಯಾರೋ ನನ್ನ ಎದೆಗೆ ಹಗ್ಗ ಕಟ್ಟಿ ಎಳಿತಾ ಇದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿಗೆ ಹೋಗೋ ತನಕ ಸಮಾಧಾನನೇ ಆಗಲ್ಲ. ಯಾಕೆ ಹೀಗಾಗ್ತಾ ಇದೆ ಏನೂ ಅರ್ಥ ಆಗ್ತಾ ಇಲ್ಲ ನನಗೆ. ಯಾರವರು, ಅವ್ರಿಗೂ ನನಗೂ ಏನು ಸಂಬಂಧ? ನನ್ ಕ್ಷಮಿಸ್ಬಿಡು ಪ್ರದ್ಯುಮ್ನ, ನಿನ್ ಹುಟ್ಟಿಗೆ ಸಾಕ್ಷಿ ಆಗಿದ್ ಲಾಕೆಟ್ನ ಜೋಪಾನವಾಗಿಡಕ್ ನನ್ ಕೈಲಿ ಆಗ್ಲಿಲ್ಲ, ಸೋತ್ ಹೋಗ್ಬಿಟ್ಟೆ. ಆದ್ರೆ ಒಂದ್ ನೆಮ್ಮದಿ, ನೀನ್ ನನ್ ಮಗ ಅಲ್ಲ ಅಂತ ಹೇಳೋದಕ್ಕೆ ಇದ್ದಿದ್ ಒಂದ್ ಸಾಕ್ಷಿನೂ ಹೊರಟೋಯ್ತು. ನೀನು ನನ್ ಮಗ ಪ್ರದ್ಯುಮ್ನ, ನನ್ ಮಗ. ತಲೆಗೆ ಗಿರ್ರಂತ ಇದೆ, ಬರೀ ಪ್ರಶ್ನೆಗಳೇ, ಯಾವುದಕ್ಕೂ ಉತ್ತರ ಇಲ್ಲ. ಯಾರ ಕಣ್ಣಿಗೆ ಏನ್ ಬೀಳ್ಬೇಕು ಬೀಳ್ಬಾರ್ದು ಅನ್ನೋದನ್ನ ಅವನೇ ನಿರ್ಧಾರ ಮಾಡಿಟ್ಟಿರ್ತಾನೆ. ಪಾಪ, ಬೀಚಿಗೆ ಬಂದವರು ಯಾರೋ ಲಾಕೆಟ್ ಕಳ್ಕೊಂಡಿದ್ದಾರೆ ಅನ್ಸುತ್ತೆ. ಅಮ್ಮನ ಕಣ್ಣಿಗೆ ಬೀಳ್ದೈದಿದ್ದು ಮಗನ ಕೈ ಸೇರಿದೆ,
ಹಕ್ಕಿ ಗೂಡು ಸೇರಿದ ಹಾಗೆ. ವಿಚಿತ್ರವಾಗಿದೆಯಲ್ಲ. ಎರಡು ಪದಕಗಳು ಒಂದಾದ ದಿವಸ ಭೂಲೋಕ ಮತ್ತು ಗಂಧರ್ವ ಲೋಕದ ಭವಿಷ್ಯ ಶಾಶ್ವತವಾಗಿ ಬದಲಾಗಿ ಬಿಡುತ್ತೆ. ಸಮುದ್ರದ ದಡದಲ್ಲಿ ಯಾರದೋ ಒಡವೆ ಸಿಕ್ಕಿದೆ ಅಂತ ಯಾವ ಯೋಚನೆನೂ ಇಲ್ಲದೆ ನಿಂತಿದ್ದೀಯ. ಆದ್ರೆ ನಿನಗ್ ಗೊತ್ತಿಲ್ಲ, ನಿನ್ನ ಕೈಯಲ್ಲಿರೋದು ಅಸ್ತ್ರ. ನಿನಗೆ ಗೊತ್ತಿಲ್ಲದೆ ಯುದ್ಧಕ್ಕೆ ಕಾಲಿಡ್ತಾ ಇದ್ದೀಯ. ನಿನ್ನನ್ನ ಆ ಭೈರವನೇ ಕಾಪಾಡಬೇಕು. ಮಾಡಬೇಕಾಗಿದ್ದ ಪೂಜೆಯನ್ನು ಮಾಡಲಾಗಲಿಲ್ಲ ಪುಟಾಣಿ. ಅಷ್ಟೇನಾ, ಇನ್ನೊಂದ್ಸಲಿ ಮಾಡಿದ್ರೆ ಆಯ್ತು. ಇಂತಹ ಪುಣ್ಯಕ್ಷೇತ್ರಕ್ಕೆ ಬಂದಾಗಲೇ ಮಾಡಬೇಕು ಪುಟಾಣಿ. ಅದಲ್ಲದೆ ನಾನು ಪದಕವನ್ನು ಆದಷ್ಟು ಬೇಗ ಹುಡುಕಲೇಬೇಕು. ಈ ಪೂಜೆ ಮಾಡದೆ ಬೇರೆ ದಾರಿನೇ ಇಲ್ವಾ? ಪದಕ ಸಿಗೋದಕ್ಕೆ ಬೇರೆನಾದ್ರೂ ಐಡಿಯಾ ಅಂದ್ರೆ ಉಪಾಯ ಮಾಡಿದ್ರೆ ಆಯ್ತು. ಬೇರೆ ಯಾವ ಮಾರ್ಗವೂ ಕಾಣಿಸುತ್ತಿಲ್ಲ ನನಗೆ. ನಾವೆಲ್ಲ ಇದೀವಲ್ಲ, ನಿಂಗೆ ಸಹಾಯ ಮಾಡ್ತೀವಿ. ಬಾ, ಮನೆಗೆ ಹೋಗೋಣ. ನಾನು ಬರುವುದಿಲ್ಲ ಪುಟಾಣಿ, ನನ್ನನ್ನು ಕ್ಷಮಿಸು. ಬರಲ್ವಾ? ಯಾಕೆ? ನಿಮ್ಮ ಮನೆಯವರಿಗೆ ನಾನು ಬರುವುದು ಇಷ್ಟವಿಲ್ಲವೆಂದು ಕಾಣುತ್ತದೆ. ಯಾರು ಹೇಳಿದ್ದು? ದೊಡ್ಡಪ್ಪನ ಮಾತು ಕೇಳ್ಕೊಂಡು ಹೀಗೆ ಹೇಳ್ತಿದ್ಯಾ? ಅವ್ರು ಯಾವಾಗ್ಲೂ ಹೀಗೆ, ಯಾವಾಗ ನೋಡಿದ್ರು ತಿಡುಕ್ತಾನೆ ಇರ್ತಾರೆ. ನೀನ್ ಬೇಜಾರು ಮಾಡ್ಕೊಂಬೇಡ. ಆದರೂ ನಿನ್ನ ದೊಡ್ಡಪ್ಪ ನಮ್ಮ ಮನೆ ಕರ್ಕೊ ಬಂದಿದ್ದು. ಇಲ್ಲ. ಮತ್ತಿನ್ ಯಾರು ಕರ್ಕೊ ಬಂದಿದ್ದು? ಆಪದ್ ಬಾಂಧವ. ಈಗ ನೀನ್ ಇದ್ದಕ್ಕಿದ್ದಾಗ ಬರಲ್ಲ ಅಂದ್ರೆ ಅಣ್ಣಂಗ್ ಬೇಜಾರಾಗಲ್ವಾ? ಅಣ್ಣಂಗ್ ಬೇಜಾರ್ ಮಾಡಕ್ ಇಷ್ಟನಾ ನಿಂಗೆ? ಛೇಛೆ, ಆಪದ್ ಬಾಂಧವನಿಗೆ ಯಾವುದೇ ರೀತಿಯ ನೋವಾಗಬಾರದು. ನೀನ್ ಇವಾಗ ಮನೆಗೆ ಬರ್ಲಿಲ್ಲ ಅಂದ್ರೆ ಅಣ್ಣನ್ ಮನ್ಸಿಗೆ ನೋವಾಗತ್ತೆ. ಅಣ್ಣಂಗ್ ಅಷ್ಟೇ ಅಲ್ಲ, ನನ್ಗೂ ನೋವಾಗತ್ತೆ. ನಿಂಗೆ ಇಷ್ಟನಾ ನಮ್ಮಿಬ್ರಿಗ್ ನೋವಾಗದು? ಇಲ್ಲ ಪುಟಾಣಿ, ನೋವಾಗ್ಬಾರ್ದಂದ್ರೆ ನೀನ್ ನಮ್ ಜೊತೆ ಮನೆಗ್ ಬರ್ಬೇಕು. ಆಯಿತು ಪುಟಾಣಿ, ಬರುತ್ತೇನೆ. ಬಾ ಹೋಗೋಣ. ಮತ್ತೆ ಇಲ್ಲೇ ನಿಂತಿದ್ಯಲ್ಲ. ನೀನು ಹೋಗಿರು ಪುಟಾಣಿ, ನಿನ್ನ ಹಿಂದೆಯೇ ಬರುತ್ತೇನೆ. ಒಂದೆರಡು ನಿಮಿಷವಷ್ಟೇ. ನಿಜವಾಗ್ಲು? ಸತ್ಯವಾಗಿಯೂ. ಬರ್ಲೇಬೇಕು, ನಿನ್ ಮನೆಗ್ ಬರ್ದೇ ಇದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ಖಂಡಿತವಾಗಿಯೂ ಬರುತ್ತೇನೆ ಪುಟಾಣಿ. ಪ್ರಾಮಿಸ್? ಪರಾಮಿಸ ಅಂದ್ರೆ ಮಾತು ಕೊಡೋದು ಅಂತ. ನಿನ್ ಮಾತು ಕೊಡೋ ಹಾಗಿದ್ರೆ ಎಲ್ಲಿ ನಿನ್ ಬೆಳ್ಕೊಡು? ಪರಾಮಿಸ. ಹೌ ನೈಸ್. ನೀವೆಲ್ಲ ಕಸನ್ಸ್ ಯಾವಾಗ್ಲೂ ಒಟ್ಟಿಗೆ ಇರ್ತೀರ ಅಲ್ವಾ? ಹೋ ಅತ್ತೆ, ಯಾರು ಬಂದ್ರು ಏನೇ ಆದ್ರೂ ನಾವ್ ಯಾವಾಗ್ಲೂ ಜೊತೆಲಿ ಇರ್ತೀವಿ. ನಿಮ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಯಾವಾಗ್ಲೂ ಒಟ್ಟಿಗೆ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡಿರ್ತೀರ. ಪ್ರದ್ಯುಮ್ನ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳಿ ಅತ್ತೆ. ಏನಿಲ್ಲ, ಹೋಮ ಸರಿಯಾಗಿ ಮುಗಿಲಿಲ್ಲ ಅಂತ ಮಾಯಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ನನಗೂ ಗೊತ್ತು ಅತ್ತೆ, ನನ್ನಿಂದ ಹಾಗಾಯ್ತು ಅಂತ ತುಂಬಾ ಸಂಕಟ ಆಗ್ತಾ ಇದೆ. ಆಗಿದ್ದಾಗೋಯ್ತು ಪ್ರದ್ಯುಮ್ನ, ಆದ್ರೆ ಮಾಯಿ ಬೇಜಾರು ಹೇಗ್ ಕಳೆಯೋದು ಅಂತ ಈಗ ಯೋಚನೆ ಮಾಡ್ಬೇಕು. ಮಾಯಿ ಸ್ವಭಾವ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ ಅತ್ತೆ? ಅವ್ರಿಗೆ ಸಮಾಧಾನ ಆಗಬೇಕು, ಅಲ್ಲಿವರೆಗೂ ಯಾರ ಮಾತು ಕೇಳಲ್ಲ ಅವರು. ನಿಜ, ಮಕ್ಕಳು ಸೊಸೆಂದ್ರ ಮಾತು ಕೇಳಲ್ಲ, ಆದ್ರೆ ಮೊಮ್ಮಕ್ಕಳ ಮಾತು ಕೇಳ್ತಾರೆ. ನಿಮ್ಗಳು ಕಂಡ್ರೆ ಮಾಯಿಗೆ ತುಂಬಾ ಪ್ರೀತಿ. ಅತ್ತೆ ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಮನೆಗೆ ವಾಪಸ್ ಹೋಗ್ತಾ
ನೀವೆಲ್ಲ ಯಾಕೆ ಮಾಯಿ ಜೊತೆ ಬರಬಾರ್ದು? ಎಲ್ಲ ಮೊಮ್ಮಕ್ಕಳು ಜೊತೆಗಿದ್ರೆ ಮಾಯಿ ಮನಸ್ಸು ಹಗುರ ಆಗತ್ತೆ. ಮಾಯಿ ಜೊತೆ ಕಾರಲ್ಲಿ ಬರ್ಬೇಕಾ? ಗುರ್ರ ಅಂತಾರೆ ಅವರು. ಅತ್ತೆ ಹೇಳೋದು ಸರಿನೆ, ನಾವು ಜೊತೆಲಿದ್ರೆ ಮಾಯಿನ ನಗ್ಸ್ಬೋದು. ಸರಿ, ಹಾಗಾದ್ರೆ ಎಲ್ಲ ಕಸನ್ಸು ಮಾಯಿ ಜೊತೆ ಬನ್ನಿ. ಶೋನಾ, ನೀನು ಮಾಯಿ ಜೊತೆ ಬಾಮ್ಮ. ಆಮ್ರಪಾಲಿನ ನಮ್ಮ ಜೊತೆಗೆ ಬರ್ತಾಳೆ. ಆಮ್ರಪಾಲಿ ಯಾಕೆ? ಅವಳೆ ನಮ್ಮ ಕಸಿನಾ? ಕಸಿನ್ ಅಲ್ಲದೆ ಇರ್ಬೋದು, ಆದ್ರೆ ಆಮ್ರಪಾಲಿ ನಮ್ಮ ಜೊತೆಗೆ ಬರಬೇಕು. ಬೇರೆ ಟೈಮ್ ಆಗಿದ್ರೆ ನಾನು ಬೇಡ ಅಂತ ಹೇಳ್ತಿರ್ಲಿಲ್ಲ ಬೃಂದ, ಆದ್ರೆ ಮಾಯಿಗೆ ಮಾತಾಡಕ್ ಮುಜುಗರ ಆಗಲ್ವಾ? ಆಮ್ರಪಾಲಿ ಇದ್ರೆ ಮತ್ತೆ ಆಮ್ರಪಾಲಿ ಹೇಗ್ ಬರ್ತಾಳೆ? ಇನ್ನೂ ಎರಡ್ ಕಾರ್ ಇದೆ, ನಾನ್ ಕರ್ಕೊಂಡ್ ಬರ್ತೀನಿ ಒಂದ್ ಕಾರಲ್ಲಿ. ಏನು ಯೋಚನೆ ಮಾಡ್ಬೇಡ ನೀನು. ಯೋಚನೆ ಮಾಡಬೇಡ ಪುಟಾಣಿ, ನಾನು ಮನೆಗೆ ಬಂದೇ ಬರುತ್ತೇನೆ. ಪರಾಮಿಸ್. ಸರಿ, ಹೊರಡೋಣವಾ? ಸರಿ, ನೀವು ಹೋಗಿರಿ, ನಾನು ಮಾಯಿನ ಕರ್ಕೊಂಡು ಬರ್ತೇನೆ. ಆಮ್ರಪಾಲಿ, ನಿಮ್ಮ ಪ್ರಶ್ನೆ ಕೇಳಲ್ಲ ಆಮ್ರಪಾಲಿ. ಕೇಳಿ. ನಿಂಗೆ ಮನೆಗೆ ಹೋಗ್ಬೇಕು ಅಂತ ಯಾವತ್ತೂ ಅನ್ಸೇ ಇಲ್ವಾ? ಪ್ರತಿ ಕ್ಷಣವೂ ಪ್ರತಿ ದಿನವೂ ಮನೆಯ ನೆನಪಾಗುತ್ತದೆ. ಮತ್ತೆ ಯಾಕೆ ಹೋಗ್ಲಿಲ್ಲ ನೀನು? ಹೀಗೆ ಯಾರ್ದೋ ಮನೇಲಿ ಇರಕ್ಕೆ ಕಷ್ಟ ಆಗ್ತಿಲ್ವಾ ನಿನ್ಗೆ? ನಾನು ಪುನಃ ಮನೆಗೆ ಬರಬಾರದೆಂದು ನಿರ್ಧಾರ ಮಾಡಿದ್ದೆ, ಆದರೆ ನನ್ನ ನಿರ್ಧಾರ ಬದಲಾಯಿಸಿದೆ. ನಿರ್ಧಾರ ಬದಲಾಯಿಸಿದ್ಯಾ? ಯಾಕೆ? ಪುಟಾಣಿಗಾಗಿ, ಆಪದ್ ಬಾಂಧವನಿಗಾಗಿ. ತುಂಬಾ ಹಚ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತ ಅವ್ರನ್ನೆಲ್ಲ. ಯಾರ ಪುಣ್ಯವೋ ನನ್ನ ಮೇಲೆ ಪ್ರೀತಿ ಅಕ್ಕರೆ ತೋರಿಸಿದ್ದಾರೆ. ಆಪದ್ ಬಾಂಧವ ಪ್ರತಿ ಆಪತ್ತಿನಲ್ಲೂ ನನಗೆ ಸಹಾಯ ಮಾಡಿದ್ದಾನೆ. ಅವರಿಗಾಗಿ ನಾನು ಮನೆಯಲ್ಲೇ ಉಳಿಯುವ ನಿರ್ಧಾರ ಮಾಡಿದೆ. ಒಳ್ಳೆ ಕೆಲಸನೇ ಮಾಡಿದೆ ಬಿಡು. ಬೇರೆಯವ್ರಿಗೆ ಬೇಜಾರಾಗುತ್ತೆ ಅಂದ್ರೆ ಆ ಕೆಲಸ ಮಾಡದೇ ಇರೋದೇ ಒಳ್ಳೇದು ಅಲ್ವಾ? ಸರಿ ಬಾ. ಅಯ್ಯೋ, ಏನಾಯ್ತು? ಏನಿಲ್ಲ ಬಿಡು, ಈಗ ಹೇಳಿ ಏನು ಪ್ರಯೋಜನ ಇಲ್ಲ. ಏನೆಂದು ಹೇಳಿ, ನನ್ನಿಂದ ಏನಾದರೂ ಸಹಾಯವಾಗಬಹುದೇನೋ? ಅದು ಯುಕ್ತಿಗೆ ಒಂದು ಸೇವೆ ಮಾಡು ಅಂತ ಹೇಳಿದ್ದೆ, ಪ್ರದ್ಯುಮ್ನ ಆರೋಗ್ಯಕ್ಕೋಸ್ಕರ. ಆದ್ರೆ ನಿನಗೆ ಗೊತ್ತಲ್ಲ, ಅವಳು ಕಾಡಲ್ಲಿ ಸಿಕ್ಕಾಕೊಂಡು ಮಾಡಕ್ಕೆ ಆಗ್ಲಿಲ್ಲ. ಆಪದ್ ಬಾಂಧವನಿಗೋಸ್ಕರವೇ? ಹಾ, ಆ ಸೇವೆ ಮಾಡಿಸಿದ್ರೆ ಆಯುಷು ಆರೋಗ್ಯ ಎಲ್ಲ ಜಾಸ್ತಿ ಆಗತ್ತಂತೆ. ಈಗೇನು ಪ್ರಯೋಜನ ಬಿಡು, ಎಲ್ಲರೂ ಹೊರಟ್ಬಿಟ್ರು. ಈ ಸೇವೆಯನ್ನು ಯುಕ್ತಿಯೇ ಮಾಡಬೇಕೇ? ಹಾಗೇನೂ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ನಾನು ಮಾಡಬಹುದೇ? ನಿಜವಾಗ್ಲೂ ಮಾಡ್ತೀಯ ಅಲ್ವಾ? ನಿನ್ಗೇನು ಬೇಜಾರಿಲ್ಲ ತಾನೆ? ಖಂಡಿತವಾಗಿಯೂ ಇಲ್ಲ. ಹೇಳಿ, ಏನು ಮಾಡಬೇಕು? ಅದು ಒಂದು ಕಾಲು ದೀಪ ತಗೊಂಡು ಅದನ್ನ ಕೈಯಲ್ಲಿ ಹಿಡ್ಕೊಂಡು. ಕಾಲು ದೀಪವೇ? ಹಾ, ಅಲ್ಲಿ ನೋಡು, ಅಲ್ಲಿ ತಗೊಂಡು ಹೋಗ್ತಿದಾರಲ್ಲ. ತೆಗೆದುಕೊಂಡು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಮೂರು ಪ್ರದಕ್ಷಿಣೆ ಹಾಕಬೇಕು. ಮೂರು ಸಲ ಪ್ರದಕ್ಷಿಣೆ ಹಾಕಬೇಕೆ? ಹಾ, ಅಷ್ಟೇ. ಪ್ರದಕ್ಷಿಣೆ ಹಾಕ್ತಾ ದೇವ್ರ ಹತ್ರ ಪ್ರದ್ಯುಮ್ನಗೋಸ್ಕರ ಬೇಡ್ಕೋ. ಮಾಡಕ್ಕಾಗತ್ತಾ ನಿನ್ ಕೈಲಿ? ಖಂಡಿತ. ಒಂದು ಕೆಲಸ ಮಾಡು, ಸೇವೆ ಮಾಡಿ ಕಾರ್ ಹತ್ರ ಬಂದ್ಬಿಡು, ಕಾಯ್ತಾ ಇರ್ತೀನಿ ಆಯ್ತಾ? ನಿಜವಾಗ್ಲೂ ದಡ್ಡಿನ ಅಸ ದಡ್ಡಿ ತರ ನಾಟಕ ಆಡ್ತಿದ್ದಾಳ? ಎಂಥ ದಡ್ಡಂಗ ಆದ್ರೂ ಗೊತ್ತಾಗ್ಬೇಕು ನಾನು ಹೇಳಿದ ಸುಳ್ಳು ಅಂತ. ಇರ್ಲಿ ಬಿಡು, ನಿನ್ನ ಪೂಜೆ ದೇವರಿಗೂ ಸಲ್ಲಲ್ಲ, ನೀನು ಮನೆಗೂ ಬರಲ್ಲ.